ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ಅನ್ನು ತೋರಿಸ್ತಾ ಇದ್ದೀನಿ. ಇದು ಆಲ್ಟರ್ನೆಟ್ ಬ್ಲೌಸ್ ಕಟ್ಟಿಂಗ್. ಆಲ್ಟರ್ನೆಟ್ ಬ್ಲೌಸ್ ಕಟ್ಟಿಂಗ್ ಅನ್ನು ನಾನು ತುಂಬ ಹಿಂದೆ ತೋರಿಸಿದ್ದೆ, ರೀಸೆಂಟಾಗಿ ಯಾವುದು ತೋರಿಸಿರಲಿಲ್ಲ, ಅದಕ್ಕೆ ತೋರಿಸೋಣ ಅಂತ ತಗೊಂಡಿದ್ದೀನಿ. ಇದು ಬಂದು ಅಳತೆ ಬ್ಲೌಸ್. ಇದರ ಕಟ್ಟಿಂಗ್ ಸ್ಟಿಚಿಂಗು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ತೋಳನ 8 ಇಂಚ್ ಇಟ್ಕೊತಾ ಇದ್ದೀನಿ. ಈ ಪಫ್ ಸ್ಲೀವ್ಸ್ ಕೊಟ್ಟಿರೋದ್ರಿಂದ ಇವ್ರು ಯಾವಾಗಲೂ ಏನು ಇಡ್ತಾರೋ ಅದನ್ನು ಬಿಡಬೇಕಲ್ವಾ, ಹಂಗಾಗಿ ಇವ್ರು ಇಟ್ಕೊಳ್ಳೋದು 8 ಇಂಚು ತೋಳಿನ ಉದ್ದ, 8 ಇಂಚು ಪ್ಲಸ್ 1 ಇಂಚು 9 ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ತಿದ್ದೀನಿ. ಮತ್ತು ಆಲ್ಟರ್ನೇಟ್ ಅಂದಾಗ ಒಂದು ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು, ಯಾಕಂದರೆ ಆಲ್ಟರ್ನೇಟಲ್ಲಿ ಒಂದು ಸ್ವಲ್ಪ ತೋಳು ತುಂಡ ಅನಿಸ್ತಿರ್ತದೆ. ಹಂಗಾಗಿ ನಾನಿಲ್ಲಿ 10 ಇಂಚ್, ನೀವು 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು, 10 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. 10 ಇಂಚ್ಗೆ ನಾನು ಟೋಟಲ್ ಆಗಿ 8 ಇಂಚ್ ಬೇಕು, ಪ್ಲಸ್ 2 ಇಂಚಸ್ ಎಕ್ಸ್ಟ್ರಾವನ್ನ ತೆಗೆದುಕೊಂತ ಇದ್ದೀನಿ. ಏನ್ ತೋಳಿರುತ್ತೋ ಅದಕ್ಕೆ 2 ಇಂಚು ಮಾರ್ಜಿನ್ ಸೇರಿ, ಮಾರ್ಜಿನ್ಗೆ 1 ಇಂಚು 1 ಇಂಚ್ ಎಕ್ಸ್ಟ್ರಾ ಅನ್ಬಿಟ್ಟು ತೆಗೆದುಕೊಳ್ಳಿ. ಬಂದು ನಾನಿಲ್ಲಿ 3.5 ವರೆಗೂ ನಾನಿಲ್ಲಿ ಇದನ್ನು ತಗೊಂತ ಇದ್ದೀನಿ. ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಅಂದ್ರೆ ಇಲ್ಲಿಂದ ಎಷ್ಟಿರುತ್ತೋ ಅಷ್ಟನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ಳಿ, ಅವಾಗ ಮ್ಯಾಚ್ ಆಗುತ್ತೆ. 8 ಇಂಚ್ ಬರ್ತಾ ಇದೆ ಇಲ್ಲಿ. 8 ಇಂಚ್ಗೆ ಎಲ್ಲಿಗೆ ನಮ್ದು ಲೈನ್ ಕನೆಕ್ಟ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ನೀವೇನ್ ಮಾಡಿ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ, ಅವಾಗ ನಮ್ಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಬಂದು ಫಸ್ಟ್ ಮಾರ್ಕಿಂಗ್ ಏನಿದೆಯೋ ಅದು. ಬ್ಯಾಕ್ ಅಲ್ಲಿ ಈ ರೀತಿ ಕಟ್ ಮಾಡಿದಾಗ ಮಾತ್ರನೇ ಕುಪ್ಪೆ ಬರಲ್ಲ, ಇಲ್ಲ ಅಂದ್ರೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. ಇದು ಬಂದು 6 ಇಂಚಸ್ ಇವ್ರದ್ದು ಬಂದು ಆರ್ಮೋ, ಇದ್ರು ರೌಂಡಿಗೆ ಬಂದು 12. ಹಂಗಾಗಿ ನಾನಿಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಪ್ಲಸ್ 2 ಇಂಚಸ್ಗೋಸ್ಕರ ಇನ್ನೊಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ. ಈಗ ಇದರ ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಇದು ಬಂದು ಮೈನ್ ಫ್ಯಾಬ್ರಿಕ್ ಈ ತರ ಇದೆ, ಲೈನಿಂಗ್ ಇದು. ಈಗ ನಾನು ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ತೋಳಿಗೆ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಬೇಕು, ಮಾಡ್ಕೊಳ್ಳೋಣ. ಕ್ಲೀನ್ ಆಗಿಲ್ಲ ಅನ್ಬಿಟ್ಟು ನಾನು ಕಟ್ ಮಾಡಿದೆ. ಇದನ್ನ ಇನ್ನೊಂದ್ಸಲ ಐರನ್ ಮಾಡಿಬಿಟ್ಟು ನಾನು ಬಟ್ಟೆಯನ್ನ ಅಟ್ಯಾಚ್ ಮಾಡ್ತೀನಿ. ಇದಕ್ಕೂ ಬಟ್ಟೆ ಅಟ್ಯಾಚ್ ಮಾಡಬೇಕು, ಎರಡಕ್ಕೂ ಬಟ್ಟೆಯನ್ನ ನಾವು ಅಟ್ಯಾಚ್ ಮಾಡಬೇಕು. ಈಗ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊತೀನಿ. ನಾನು ಏನಿದೆ ಇದೆಯೋ ಇದನ್ನ ನೀಟಾಗಿ ಹಿಂಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾವು ಆಲ್ಟರ್ ನೆಕ್ಕಿಗೆ ಕಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಉದ್ದವನ್ನ ತೆಗೆದುಕೊಳ್ಳೋಣ. ಫಸ್ಟ್ ಬಟ್ಟೆಯನ್ನ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಬಿಡೋಣ. ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ನಾನು ಮಿಕ್ಕಿರೋದನ್ನ ಹಾಕೊತೀನಿ. ನೋಡಿ, ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಬಿಡೋಣ. ಎಷ್ಟಿದೆಯೋ ಅಷ್ಟನ್ನು ಕೂಡ ನಾನಿಲ್ಲಿ ತಗೊತಾ ಇದ್ದೀನಿ. ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈಗ ಇದಕ್ಕೆ ನಾವೇನ್ ಮಾಡೋಣ, ಅಳತೆಯನ್ನ ತೆಗೆದುಕೊಳ್ಳೋಣ. ಓ, ನಾನು ಇದನ್ನು ಅಷ್ಟೇ ಉಳಿದಿರೋಂತಹ ಲೈನಿಂಗ್ ಏನಿದೆಯೋ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ನೋಡಿ, ಈ ರೀತಿ ತಗೊತೀನಿ ಫ್ರೆಂಡ್ಸ್. ಯಾಕಂದ್ರೆ ನಮಗೆ ಲೆಂತ್ ಸಿಗಬೇಕು ಆಲ್ಟರ್ನೆಕ್ಕಿಗೆ ಅಂದರೆ ಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ನನಗೆ ಗೊತ್ತಿಲ್ಲ, ಇದನ್ನ ಮಾಡ್ಬೇಕಾಗತ್ತಾ, ಬಟ್ಟೆಯನ್ನು ಅಟ್ಯಾಚ್ ಮಾಡ್ಬೇಕಾಗತ್ತಾ, ಓ ಗೊತ್ತಿಲ್ಲ, ಮಾಡಬೇಕು ಅಂದ್ರೆ ಮಾಡ್ಕೊತೀನಿ. ಬೆಲ್ಟ್ ಪಟ್ಟಿಗೆ ನಾನು ಬೇರೆ ಕಡೆ ತಗೊತೀನಿ, ಬೆಲ್ಟ್ ಪಟ್ಟಿ ಇದ್ರಲ್ಲಿ ಸಿಗಲ್ಲ. ಯಾಕಂದ್ರೆ ಎಕ್ಸ್ಟ್ರಾ ನಾವು 3 ಇಂಚು ತಗೊಬೇಕಾಗತ್ತೆ. ಹಂಗಾಗಿ ನೋಡಿ, ಇಲ್ಲಿ ನಾನು ಕ್ಲೀನಾಗಿ ಹಾಕೊಂಡಿದ್ದೀನಿ. ಚೆಸ್ಟ್ ಬಂದು ಇದು ಅರ್ತ್ ಎದೆ ಸುತ್ತಾಡ್ತಿದ್ದು. ನೀವ್ ಯಾವಾಗ್ಲೇ ನೋಡಿ, ಥ್ರೆಡ್ ಪೈಪಿಂಗು ಕೂಡ ಇದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್, ಥ್ರೆಡ್ ಪೈಪಿಂಗ್ ಮಾಡೋದು ಹೆಂಗೆ ಅಂತ. ನಾನು ಆಲ್ಮೋಸ್ಟ್ ತೋರಿಸ್ತಾನೇ ಇರ್ತೀನಿ ಥ್ರೆಡ್ ಪೈಪಿಂಗ್ ಮಾಡೋದು ಹೆಂಗೆ. ನಾರ್ಮಲ್ 9:30 ಇವ್ರದ್ದು ಬಂದು 38 ಎದೆ ಸುತ್ತಾಡ್ತಿದ್ದು. 9:30 ನಾನು 1/2 ಇಂಚ್ ಲೂಸಿಂಗ್ ಇಟ್ಕೊತೀನಿ. ನೀವು ಯಾವುದೇ ಆಲ್ಟರ್ನೆಕ್ ಕೊಲೀರಿ, ಬೋಟ್ ನೆಕ್ ಕೊಲೀರಿ, ಮತ್ತೆ ಕ್ಲೋಸ್ ನೆಕ್ ಕೊಲೀರಿ, 1/2 ಇಂಚ್ ಲೂಸಿಂಗ್ ಇಟ್ಕೊಬೇಕು. ಹಂಗಾಗಿ 9:30 ಬ್ಯಾಕಲ್ಲಿ ನಾನು 9:30 ತಗೊತಾ ಇದ್ದೀನಿ. ಅದನ್ನ ಒಂದು ಲೈನ್ ಹೇಳ್ಕೊಳ್ಳೋಣ. 1/2 ಇಂಚ್ ಮಾತ್ರ ತಗೊತಾ ಇದ್ದೀನಿ ಬ್ಯಾಕಲ್ಲಿ, ಫ್ರಂಟ್ ಅಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತಗೆದುಕೊಳ್ಳೋಣ, ಲೂಸಿಂಗ್ ಅನ್ಬಿಟ್ಟು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ನೋಡಿ, ಇದ್ರೊಳಗೆ ನಾನು ಬೆಲ್ಟ್ ಪಟ್ಟಿಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ. ಈಗ ನಮ್ಗೆ ಏನ್ ಬೇಕಾಗಿತ್ತು ಅದು ಸಿಕ್ತು. ದಯವಿಟ್ಟು ನಾವು ಪ್ರೆಸ್ಸಿಂಗ್ ಮಾಡೋದನ್ನ ಮರಿಬೇಡಿ, ಐರನ್ ಮಾಡೋದ್ಕಿಂತ ಮುಂಚೆ, ಕಟಿಂಗ್ ಮಾಡೋದ್ಕಿಂತ ಮುಂಚೆ, ಇಲ್ಲ ಅಂದ್ರೆ ನಮ್ದು ಏನ್ ಫಿನಿಶಿಂಗ್ ಇದೆಯೋ ಅದು ಕ್ಲೀನ್ ಆಗಿ ಬರಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಹಂಗಾಗಿ ನೀವು ಐರನ್ ಮಾಡಿ. ಈಗ ಬ್ಲೌಸಿನ ಉದ್ದವನ್ನ ತಗೊತಾ ಇದ್ದೀನಿ. ನಾನು ಇಲ್ಲಿ ತೋಳಿಗೆ ಲೈನಿಂಗ್ ಹಾಕಿಲ್ಲ, ಹಂಗೆ ಸ್ಟಿಚ್ ಮಾಡಿದ್ದೆ.
ನೋಡಿ ಬ್ಲೌಸಿನ ಉದ್ದವನ್ನ ತಗೊಳ್ಳೋಣ. ನೀಟಾಗಿ ಹಿಂಗೆ ಇಟ್ಕೊಳ್ಳಿ. 14.5 ಐತೆ ಫ್ರೆಂಡ್ಸ್, 14.5 ಐತೆ. 14.5 ತಗೊಂತೀನಿ ನಾನಿಲ್ಲಿ. 14.5 ಪ್ಲಸ್ ಒಂದು ಇಂಚು 15.5 ನಾನಿಲ್ಲಿ ಮಾರ್ಕನ್ನ ಹಾಕ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಬೇಕು, ಇಲ್ಲಿ 1 ಇಂಚ್ ಮಾರ್ಜಿನ್ಗೆ ಅಂತ ಲೂಸ್ ಇಟ್ಕೊಂಡಿದ್ದೀನಿ, ಇಲ್ಲಿ 1/2 ಇಂಚು ಲೂಸಿಂಗ್ ಇಟ್ಕೊಂಡಿದ್ದೀನಿ. ನಾರ್ಮಲ್ ಬ್ಲೌಸಲ್ಲಿ ಲೂಸಿಂಗ್ ಅಂತ ಇಟ್ಕೊಳ್ಳಲ್ಲ. ಮತ್ತೆ ಹೇಳಬೇಕು, ಇಲ್ಲಿ ಇವ್ರದ್ದು ಶೋಲ್ಡರ್ ಮತ್ತೆ ನೆಕ್ಕು ಬಂದು ನಾನು 8 ಇಂಚಸ್ ತಗೊಂತಾ ಇದ್ದೀನಿ. 9.5 38 ನಾವು 7.5 ಇಟ್ಕೊಬಹುದು, ಇಲ್ಲ 8 ಇಂಚ್ ಇಟ್ಕೊಬಹುದು. ನಾನು 8 ಇಂಚ್ಗೆ ಇಲ್ಲಿ ಇಟ್ಕೊತಾ ಇದ್ದೀನಿ, ಯಾಕಂದ್ರೆ ಆಲ್ಟರ್ ನೆಕ್ಕಿಗೆ ಬೇಕು ಇಷ್ಟು, ಇಲ್ಲ ಅಂದ್ರೆ ತುಂಬಾ ಚಿಕ್ಕದಾಗ್ಬಿಡತ್ತೆ ನೆಕ್ಕು ಶೋಲ್ಡರ್ ಅನ್ನ ಚಿಕ್ಕದಾಗಿ ಇಟ್ಕೊ ಇದನ್ ಮಾಡ್ಬೇಕು. ಮತ್ತೆ ಇಲ್ಲಿ ನಾನು ನೋಡ್ತಾ ಇರ್ಬೋದು 3 ಇಂಚ್ಗೆ ಒಂದು ಮಾರ್ಕನ್ನ ಹಾಕ್ತಾ ಇದ್ದೀನಿ, 3 ಇಂಚು. ಅಥವಾ ನಾನು 7.5 ಇಡ್ತೀನಿ ಫ್ರೆಂಡ್ಸ್, 7.5 7.5 ಶೋಲ್ಡರ್ ಮತ್ತೆ ನೆಕ್ಕನ್ನ ಇಡ್ತಾ ಇದ್ದೀನಿ. 3 ಇಂಚ್ಗೆ ನಾನು ಇಲ್ಲಿ ಸುಮ್ಮನೆ ನಿಮಗೆ ಮಾರ್ಕ್ ಆಗ್ತಾ ಇರೋದಷ್ಟೇ, 3 ಇಂಚ್ಗೆ ನೆಕ್ ಬರುತ್ತೆ. ಮತ್ತೆ ಇಲ್ಲಿ 1/2 ಇಂಚು ಕಂಪಲ್ಸರಿ ನೀವು ಯಾವುದೇ ಒಂದು ಮಾಡಿದ್ರು. ಮತ್ತೆ ಇಲ್ಲಿ ಎಷ್ಟು ನೆಕ್ ಶೋಲ್ಡರ್ ತಗೊಂಡಿರ್ತೀವೋ ಸೇಮ್ ಆರ್ಮೋಲ್ ಅನ್ನ ತಗೊಬೇಕಾಗುತ್ತೆ. ನೋಡಿ ಈ ರೀತಿ ಆರ್ಮೋಲ್ ಡೌನಿಂಗ್ ಅನ್ನ ತೆಗೆದುಕೊಳ್ಳಿ. ಇದ್ರೊಳಗೆ ಎಷ್ಟು ಬಂದಿರುತ್ತೋ ಅಷ್ಟನ್ನೇ ತೆಗೆದುಕೊಳ್ಳಿ, ಅವಾಗ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಇಲ್ಲಿಂದ ಬಂದು 1/2 ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ನೀಟಾಗಿ ಈ ತರ ಒಂದು ಮಾರ್ಕಿಂಗ್ ಅನ್ನ ಹಾಕೊಂಬಿಡಿ. 7.5 ತಗೊಂಡಿದ್ದೀನಿ ಫ್ರೆಂಡ್ಸ್, 7.5 ಶೋಲ್ಡರ್ ಮತ್ತೆ ನೆಕ್ಕು ಸೇರಿಸಿ 7.5 ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ ಕಡಿಮೆ ಆಗ್ಬಿಟ್ರೆ ಅಕಸ್ಮಾತ್ ಇದಾಗ್ಬಿಡತ್ತೆ. 7.5 ಇದನ್ನ ತಗೊಂಡಿದ್ದೀನಿ. ಮತ್ತೆ ಕಂಪಲ್ಸರಿ ಆಲ್ಟರ್ ನೆಕ್ಕಿಗೆ 1/2 ಇಂಚ್ ಡೌನಿಂಗ್ ತಗೊಂಡ್ಲೇಬೇಕು ಈ ರೀತಿ. ಈಗ ಇದನ್ನ ಕಟ್ ಮಾಡೋಣ, 3 ಇಂಚು ನೆಕ್ಕಿಗೆ ಹೋಗುತ್ತೆ. ಬ್ಯಾಕಲ್ಲಿ ಯಾವುದೇ ಕಟ್ಟಿಂಗ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಹಂಗಾಗಿ ಏನು ಕಟ್ಟಿಂಗ್ ಮಾಡೋದಿಲ್ಲ. ಬ್ಯಾಕಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನಾನಿಲ್ಲಿ ಈ ಥರ ಕ್ಲೋಸ್ ನೆಕ್ ಹಿಂಗೆ ಇರುತ್ತೆ ಇದು. ನೋಡಿ ನಮ್ಮ ಬ್ಯಾಕ್ ನೆಕ್ ಕ್ಲೀನಾಗಿ ಕಟ್ಟಿಂಗ್ ಆಯಿತು. 7.5 ತಗೊಂಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರ್, 7.5 ತಗೊಂಡಿದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ತಗೊತೀನಿ. ಈ ಕಡೆ ತಗೊತೀನಿ ಫ್ರೆಂಡ್ಸ್, ಯಾಕಂದರೆ ನೋಡಿ ಇಲ್ಲಿ ತಗೊತೀನಿ. ನಾವು 3 ಇಂಚ್ ಎಕ್ಸ್ಟ್ರಾ ತಗೊಬೇಕು, ಹಂಗಾಗಿ ನಾನು ಈ ಕಡೆ ತಗೊತೀನಿ. ಈ ಕಡೆ ಬೇಕಾದ್ರೂ ತಗೊಬೋದು, ಈ ಕಡೆ ಬೇಕಾದ್ರೂ ತಗೊಬೋದು. ಎಕ್ಸ್ಟ್ರಾ 3 ಇಂಚು ತಗೊಬೇಕು ನಾವು ಅಷ್ಟೇ, ಬ್ಲೌಸ್ ಉದ್ದಕ್ಕಿಂತ 3 ಇಂಚ್ ಎಕ್ಸ್ಟ್ರಾ ತಗೊಬೇಕು. ಸಿಗುತ್ತಾ ಇಲ್ವ ನೋಡೋಣ ಫಸ್ಟ್, ಸಿಗುತ್ತೆ ಅಂದರೆ ತಗೊಳ್ಳೋಣ, ಇಲ್ಲಾಂದ್ರೆ ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಆಯಿತು. ಸಿಗಲಿಲ್ಲ ಅಂದರೆ 15.5 ಬ್ಲೌಸ್ ಉದ್ದ 14.5 14.5 ಇರೋದು, ಪ್ಲಸ್ 2 ಇಂಚಸ್ ಅಂದ್ರೆ 16.5 ನೋಡಿ ಇಲ್ಲಿ ನನಗೆ 3 ಇಂಚಸ್ ಸಿಗ್ತಾ ಇಲ್ಲ. ಬೆಲ್ಟ್ ಪಟ್ಟಿ ಲೆಸ್ ಮಾಡ್ತೀನಿ ನಾನು, ಹಂಗಾಗಿ ನಾನು ಈ ಕಡೆನೆ ಕಟ್ ಮಾಡ್ಕೋತೀನಿ. 3 ಇಂಚು ನಾವು ಯಾವುದೇ ಒಂದು ಇದನ್ನು ಮಾಡಂಗಿಲ್ಲ. ಇಲ್ಲಿ ನಾನು ಗುಂಪಿನ ಹಾಕ್ತೀನಿ, ಕೌಂಟಿಗೆ ತಗೊಳಂಗಿಲ್ಲ ಫ್ರೆಂಡ್ಸ್. 3 ಇಂಚು ಕೌಂಟಿಗೆ ತಗೊಳಂಗಿಲ್ಲ. ಅದು 3 ಇಂಚ್ಗೆ ನಾನು ಹೈಟಲ್ಲಿ 3 ಇಂಚು ನೋಡಿ, 3 ಇಂಚು ಗುಂಪಿನ ಹಾಕೊಂಡೆ ನಾನು. 3 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಅಷ್ಟು. ನಾವು ಇದನ್ನ ತಗೊಳಂಗಿಲ್ಲ, ಅಳತೆ ತಗೊಳಂಗಿಲ್ಲ, ಇದನ್ನ ಬಿಟ್ಬಿಡ್ಬೇಕು. ಇದು ಬಂದು ಆಲ್ಟರ್ ನೆಕ್ಕಿಗೆ ಬರೋದಕ್ಕೆ. ಮತ್ತೆ ಇಲ್ಲಿ ನಾನು ಏನು ಬ್ಲೌಸ್ ಉದ್ದ ಇತ್ತೋ ಅಷ್ಟನ್ನ ನೀಟಾಗಿ ಹಾಕೊತಾ ಇದ್ದೀನಿ. ಪ್ಲಸ್ 16.5 ತಗೊಬೇಕಲ್ವಾ, 15.5 16.5 ನೋಡಿ ಇಲ್ಲಿ ಮಾರ್ಕ್ ಹಾಕೊಂತೀನಿ ನಾನು. ಎಕ್ಸ್ಟ್ರಾ ಬೆಡ್ ಪಟ್ಟಿ ಕಟ್ ಮಾಡೋದಕ್ಕೆ ಹಾಕೊಂತೀನಿ 16.5 ನೋಡಿ, ಇಷ್ಟಕ್ಕೆ ಸಿಗ್ತಾ ಐತೆ.
ನಮ್ಗೆ ಮೇನ್ ಫ್ಯಾಬ್ರಿಕ್ ಆಲ್ಮೋಸ್ಟ್ ಸಿಗ್ತಾ ಇದೆ ಫ್ರೆಂಡ್ಸ್, ಆದ್ರೆ ಲೈನಿಂಗ್ ಸಿಗ್ತಾ ಇಲ್ಲ. ನೋಡೋಣ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಸಿಗುತ್ತಾ ಒಂದ್ಸಲ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಕಟ್ ಮಾಡ್ಕೊಂಡ್ರೆ ಆಯ್ತು, ಬೇರೆನೆ ಬೆಡ್ ಪಟ್ಟಿ ಮತ್ತೆ ಮೇನ್ ಫ್ಯಾಬ್ರಿಕ್ ಬಟ್ಟೆ ಮಸ್ತನಾಗಿದೆ, ಕಟ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ನಾನು ಇಷ್ಟು ಸುಮ್ಮನೆ ಲೆಕ್ಕಕ್ಕೋಸ್ಕರ ತಗೊಂತೀನಿ. ಕೆಳಗಿಂದ 3.5 ಮೈನಸ್ ಮಾಡ್ಬೇಕಲ್ವಾ, ಅದನ್ನ ಮೈನಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೆಡ್ ಪಟ್ಟಿಗೆ ಮೈನಸ್ ಮಾಡ್ಕೊಬೇಕಲ್ವಾ, ಮಾಡಿಕೊಂಡು ಒಂದು ಶೇಪ್ ಅನ್ನ ಕುಟ್ಕೊಂಡ್ಬಿಡೋಣ. ಚೆಸ್ಟ್ ಬಂದು 9.5 ಲೂಸಿಂಗ್ ನಾನು 1/2 ಇಂಚ್ ಇಟ್ಕೊಂತಾ ಇದ್ದೀನಿ, 10 ಇಂಚ್ಗೆ ಇಟ್ಕೊಂತಾ ಇದ್ದೀನಿ. ನೋಡಿ 10 ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಹಾಫ್ ಇಂಚ್ ಆಲ್ರೆಡಿ ಲೂಸಿಂಗ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ. ಮತ್ತೆ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂತೀನಿ, ನಿಮಗ್ ಗೊತ್ತು ನಾನು ಫ್ರಂಟ್ ಅಲ್ಲಿ ಯಾವ್ದೇ ಗ್ಯಾಪ್ ಬರದೇ ಇರಕ್ಕೆ ತಗೊಂತೀನಿ ಅಂತ. ಮತ್ತೆ 2 ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿ ನಾನು ತಗೊಂಡಾಯ್ತು. ಇಲ್ಲೂ ಅಷ್ಟೇ ಸೇಮ್ ನೆಕ್ ಮೂರ್ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 3 ಇಂಚ್ ಏನ್ ಮಾರ್ಕಿಂಗ್ ಮಾಡ್ತೀನಿ ನೋಡಿ, ಕರೆಕ್ಟ್ ಆಗಿ 3 ಇಂಚ್ಗೆ ಇಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಮತ್ತೆ ನೆಕ್ ಶೋಲ್ಡರ್ಗೆ ಬರುತ್ತೆ, ಮತ್ತೆ ಇಲ್ಲಿಂದ ಶೋಲ್ಡರ್ ಬಂದು 7.5 ಇಟ್ಕೊಂಡಿದ್ದೀನಿ, 7.5ಗೆ ಇಟ್ಕೊಂತೀನಿ, ಅದರೊಳಗೆ ಯಾವುದೇ ಚೇಂಜಸ್ ಇರಲ್ಲ. ಇಲ್ಲೂ ಕೂಡ ಅಷ್ಟೇ 7.5ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸೇಮ್ ಬರುತ್ತೆ ನೋಡಿ, ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಕಂಪಲ್ಸರಿ ನಾವು ಮಾಡಲೇಬೇಕು, ಕ್ಲೋಸ್ ನೆಕ್, ಅಲ್ಟರ್ ನೆಕ್, ಕಾಲರ್ ನೆಕ್ ಅದಕ್ಕೆಲ್ಲ ಕೊಡ್ಲೇಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕು, ಏನ್ ಇಲ್ಲಿ ಲೈನ್ ಎಳೆದಿರ್ತೀವಿ, ಈ ಲೈನ್ ಇಂದ 1.75 ಇಂಚು ಅಥವಾ 1 ಇಂಚ್ಗೆ ನೀವು ಒಳಗಡೆಗೆ ತಗೊಬೇಕು, ಒಳಗಡೆಗೆ ತಗೊಬೇಕು, ಅವಾಗ ಮಾತ್ರನೇ ನಮ್ದು ಕರೆಕ್ಟ್ ಆಗಿ ಬರೋದು. ಹಿಂಗ್ ಒಳಗಡೆಗೆ ಮಾರ್ಕಿಂಗ್ ಹಾಕೊಳ್ಳಿ, ಮಾರ್ಕಿಂಗ್ ಹಾಕೊಂಡು ಇಲ್ಲಿಂದ 1 ಇಂಚ್ಗೆ ನೋಡಿ, 1 ಇಂಚ್ಗೆ ಹಿಂಗ್ ನೇರಕ್ಕೆ 1 ಇಂಚ್ ಮಾಡಿಕೊಂಡು ನೋಡಿ, ಈ ರೀತಿ ಹಿಂಗೆ ಬರಬೇಕು ನಿಮ್ದು ಆಲ್ಟರ್ ನೆಕ್ದು ನೋಡಿ. ಈ ರೀತಿ ಕೊಟ್ಟಾಗ ಮಾತ್ರನೇ ನಮ್ದು ಚೆನ್ನಾಗಿ ಬರೋದು ಇದು ಕಟ್ಟಿಂಗು, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಇದು ಇಷ್ಟೇ ಫ್ರೆಂಡ್ಸ್, ಯಾವುದು ಬೇರೆ ಏನಿರಲ್ಲ. ಮತ್ತೆ ಇಲ್ಲೇನು 3 ಇಂಚ್ ಇದೆ, ಹೈಟ್ 3 ಇಂಚು ಡೌನಿಂಗ್ ಹೈಟ್ 3 ಇಂಚು ಅಗಲ ಉದ್ದ ಇಷ್ಟು 3 ಇಂಚನ್ನ ನಾವು ಯಾವುದೇ ಕಾರಣಕ್ಕೂ ಏನಕ್ಕೂ ಕಟ್ ಮಾಡಬಾರ್ದು. ಇನ್ನೊಂದ್ಸಲ ಚೆಕ್ ಮಾಡೋಣ 3 ಇಂಚ್ ಇದೆಯಾ ಅಂತ. ಮೂರ್ ಇಂಚ್ ಬೇಕೇ ಬೇಕು. ನಾನು ಇಲ್ಲೊಂದು ಸ್ವಲ್ಪ ಡೌನಿಂಗ್ ಕಟ್ ಮಾಡ್ಕೊಂತೀನಿ, ಇಲ್ಲೊಂದು ಸ್ವಲ್ಪ ಕಡಿಮೆ ಇತ್ತು ಹಂಗಾಗಿ. ಮತ್ತೆ ಈ 3 ಇಂಚ್ ಏನಿದೆ ಇದನ್ನ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ ನೋಡಿ, ಹಿಂಗೆ ಕಟ್ ಮಾಡಿಕೊಂಡೆ. ಇಲ್ಲಿ 1/2 ಇಂಚ್ ನೋಡಿ ಹಿಂಗೋಯ್ತು. ನೀವು ಇದನ್ನ 1 ಇಂಚ್ ಈ ಕಡೆಗೆ ಮಾರ್ಕಿಂಗ್ ಹಾಕೊಂಡೆ ಕಟ್ ಮಾಡ್ಕೊಬೇಕು, ಇಲ್ಲಾಂದ್ರೆ ನೆಕ್ಕು ಸರಿ ಬರಲ್ಲ ನೋಡಿ. ಮತ್ತೆ ಇಲ್ಲಿ 1/2 ಇಂಚ್ ನಾನು ಡೌನಿಂಗ್ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಮೇಲ್ಗಡೆ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತಲ್ವಾ, ಹಂಗಾಗಿ ನೋಡಿ ನಮ್ಮ ಏನು ಮೇಲ್ಗಡೆ ಪಾರ್ಟ್ ಸಿಕ್ತು. ಈ ತರಾನೇ ಕಟ್ ಮಾಡ್ಕೊಬೇಕು ನೀವು. ಆಲ್ಟರ್ ನೆಕ್ಕಿಗೆ ಕಟಿಂಗ್ ಆಯ್ತು. ಈಗ ನಾವು ನೋಡಿ ಈ ತರ ನೆಕ್ಕನ್ನ ಈ ತರ ಕಟ್ ಮಾಡ್ಕೊಬೇಕು, ಅವಾಗ ಮಾತ್ರನೇ ಹೇಗಾದ್ರು ಇದು ಬಾಡಿ ಪಾರ್ಟ್ ಎಲ್ಲ ಫುಲ್ ಆಯ್ತು. ಈಗ ನಾವು ಬೆಡ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬೆಡ್ ಪಟ್ಟಿಗೆ ಇನ್ಯಾವಕ್ಕೂ ಏನು ಬೇಡ ಫ್ರೆಂಡ್ಸ್, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಿಟ್ಟರೆ ನಮ್ಗೆ ಇನ್ನೇನಕ್ಕೂ ಬೇಕಾಗಿಲ್ಲ, ಏನೋ ಇದಿದೆ ಹಂಗಾಗಿ ಇಲ್ಲಿ ಸಿಗುತ್ತೆ ನಮಗೆ ಬೆಡ್ ಪಟ್ಟಿಗೆ. ಬೆಡ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಷ್ಟು ಬಿಟ್ಟರೆ ಡೋರಿ ಆಗಿರ್ಬೋದು ಆ ಥರ ಏನಕ್ಕೂ ಬೇಕಾಗಲ್ಲ ಫ್ರೆಂಡ್ಸ್ ಇದು ಬಟ್ಟೆ. ನೋಡಿ ಇದನ್ನ ಡಬಲ್ ಪಟ್ಟಿ ಕಟ್ ಮಾಡ್ಕೊಂಡೆ. ನಾನು ಹೇಳಿದ್ದೆ ನಾನು ಯಾವುದೇ ಒಂದು ಚಿಕ್ಕ ಬಟ್ಟೆನೂ ಕೂಡ ನಾನು ಬಿಸಾಕಲ್ಲ,
ಯಾಕಂದ್ರೆ ತುಂಬಾನೇ ಇದಾಗ್ಬಿಡುತ್ತೆ ಫ್ರೆಂಡ್ಸ್. ಒಂದು ಚಿಕ್ಕ ಬಟ್ಟೆ ಇಲ್ಲ ಅಂದ್ರು ಕೂಡ ಅವಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ, ಹುಡುಕ್ಬೇಕಾಗುತ್ತೆ ಎಲ್ಲಿದೆ ಸೇಮ್ ಕಲರ್ ಅಂತ. ಹಂಗಾಗಿ ಇದು 3.5 ಸೇಮ್, ಏನು ಬೇರೆ ಚೇಂಜಸ್ ಏನು ಬೇಡ. 3.5 ಒಂದು ಮಾರ್ಕ್ ಅನ್ನ ಸೇಮ್ ಏನು ನಾವು ನಾರ್ಮಲ್ ಆಗಿ ಒಂದು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ಬೆಲ್ಟ್ ಪಟ್ಟಿ ಏನ್ ಬರುತ್ತೋ ಅದಿರುತ್ತೆ ನೋಡಿ. ಹಿಂಗೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೇಮ್ ಪೀಸ್ 2 ಪೀಸ್ ಬೇಕಾಗುತ್ತೆ. ನೋಡಿ, ಅಕಸ್ಮಾತ್ ನಮ್ಮಿನ್ನ ತೋಳಿಗೆ ಕೂಡಿಸ್ಬೇಕು ಸೈಡಿಗೆ ಬಟ್ಟೆ, ಹಂಗಾಗಿ ನಾನು ಯಾವುದೇ ಬಟ್ಟೆಯನ್ನು ಕೂಡ ನಾನಿಲ್ಲಿ ವೇಸ್ಟ್ ಮಾಡಲ್ಲ. ಮತ್ತೆ ಇದರಲ್ಲಿ ಇನ್ನೊಂದು ಬೆಲ್ಟ್ ಪಟ್ಟಿಗೆ ಸಿಗುತ್ತೆ, ಹಂಗಾಗಿ ಇಲ್ಲಿ ಒಳಗಡೆ ಕಿನ್ ಮಾಡಿದಾಗ ನಮ್ಗೆ ಇಷ್ಟು ದೊಡ್ಡ ಬೆಲ್ಟ್ ಪಟ್ಟಿ ಏನು ಬೇಕಾಗಲ್ಲ. ಹಂಗಾಗಿ ಬೇಕು ಅಂದ್ರೆ ಇಲ್ಲಿ ಸೈಡಲ್ಲಿ ಬಟ್ಟೆ ಕೊಟ್ಕೊಬೋದು, ತೊಂದರೆ ಏನಿಲ್ಲ. ಇನ್ನೊಂದು ಕೂಡ ಇದೊಳಗೆ ಕಟ್ ಮಾಡ್ಕೊತೀವಿ ನೋಡಿ. ನಮ್ಮ ಬೆಲ್ಟ್ ಪಟ್ಟಿ ಇಷ್ಟಗಲದ ಬೆಲ್ಟ್ ಪಟ್ಟಿ ನಮಗೆ ಬೇಡ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಬ್ಲೌಸಲ್ಲಿ ಎಷ್ಟಿದೆ ನಾನು ತೋರಿಸ್ತೀನಿ. ಉಕ್ಪಟ್ಟಿ ಕಡೆ ಎಲ್ಲ ರಿಂಗ್ ಪಟ್ಟಿ ಕಡೆ ನೋಡ್ಕೊಂಬಿಟ್ರೆ ನಾವು ಗೊತ್ತಾಗ್ಬಿಡುತ್ತೆ ನಮಗೆ ಇಷ್ಟು ಅಗಲದ್ದು ಬೇಕಾಗಲ್ಲ. ಯಾಕಂದ್ರೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ ನಮಗೆ. ಬೆಡ್ ಪಟ್ಟಿ ತುಂಬ ಎಲ್ಲ ನಾವು ಡಾಟ್ ಎಲ್ಲ ಇರ್ತೀವಲ್ಲ, ಹಂಗಾಗಿ ಈಗ ಬೆಡ್ ಪಟ್ಟಿ ನೋಡಿ ರೆಡಿ ಆಯಿತು. ಬೆಡ್ ಪಟ್ಟಿ ಎರಡು. ಈಗ ನಾವು ಬೆಡ್ ಪಟ್ಟಿ ಮಾತ್ರ ಕಟ್ ಮಾಡ್ಕೊಂಡಿಲ್ಲ ಇದರೊಳಗೆ, ಮತ್ತೆ ಸಿಂಗಲ್ ಪಟ್ಟಿ, ದೊಡ್ಡ ಡಬಲ್ ಪಟ್ಟಿ, ತೋಳಿಗೆ ಬಟ್ಟೆ ನೋಡಿ. ತೋಳಿಗೆ ನೋಡಿ ಇದರಲ್ಲಿ ಕೊಡ್ತೀನಿ ನಾನು, 2 ಪೀಸ್ ಆಗುತ್ತೆ ಬಟ್ಟೆ ಇದೆ ಫ್ರೆಂಡ್ಸ್. ನೀವೇನು ಇದನ್ನ ಮಾಡ್ಕೊಳೋ ಅಷ್ಟಿರಲ್ಲ. ಇಲ್ಲೂ ಕೂಡ ನಾನು ತೋಳಿಗೆ ಆರಾಮಾಗಿ ನಮ್ಗೇನು ಎಕ್ಸ್ಟ್ರಾ ಬೇಕಾಗಿತ್ತೋ ಅದು ಸಿಕ್ಕಾಯ್ತು. ಬಾರ್ಡರ್ ಇದೆಯಲ್ಲ ಹಂಗಾಗಿ 4 ಪೀಸ್ಗಳನ್ನ ಬಾರ್ಡರ್ ಇರೋದ್ರಿಂದ ಸೇಮ್ ಬಾರ್ಡರ್ ಬರುತ್ತೆ, 4 ಪೀಸ್ ಕೊಡ್ತೀನಿ ತೋಳಿಗೆ. ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ನೋಡಿ ಡಬಲ್ ಪಟ್ಟಿ ಕೂಡ ರೆಡಿ ಆಯಿತು. ಎಲ್ಲವೂ ಕೂಡ ರೆಡಿ ಆದ್ಮೇಲೆ ಅಕಸ್ಮಾತ್ ಪಟ್ಟಿ ಏನು ಕೊಡ್ತೀವಿ ನೆಕ್ಕಿಗೆ ಅದನ್ನ ಇದರೊಳಗೆಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟರಾಯ್ತು. ತುಂಬಾನೇ ಬಟ್ಟೆ ಇದೆ ಫ್ರೆಂಡ್ಸ್, ಏನು ಯೋಚನೆ ಮಾಡೋಷ್ಟಿಲ್ಲ. ಮತ್ತೆ ನಾವು ಆಲ್ಟರ್ ನೆಕ್ಕಿಗೆ ಇದು ಮಾಡೋದಕ್ಕೆ ಎಕ್ಸ್ಟ್ರಾ ನಾವು ಇದನ್ನ ತಗೊಬೇಕು, ಏನು ಬಟ್ಟೆಯನ್ನ. ನಾನು ಅದಕ್ಕೆ ಬೇರೆ ಯಾವುದಾದ್ರೂ ಒಳಗಡೆಗೆ ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಸೇಮ್ ಲೈನಿಂಗ್ ತರ ಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಮೀಟರ್ ನಾವು ಎಕ್ಸ್ಟ್ರಾ 3 ಇಂಚ್ ತಗೊಳೋದ್ರಿಂದ ಎಟಕ್ಲಿಲ್ಲ. ಅದನ್ನ ಬೇರೆ ಯಾವ್ದಾದ್ರು ಸ್ವಲ್ಪ ಅಡ್ಜಸ್ಟ್ ಆಗುವಂತದನ್ನ ಕೊಡ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಆಲ್ಟರ್ ನೆಕ್ ಅನ್ನ ಆ 3 ಇಂಚು ಏನಿದೆ, ಮತ್ತೆ ಆ ನೆಕ್ಕು, ಆರ್ಮೋಲು, ಶೋಲ್ಡರು ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ಕೂಡ ನಾನು ತೋರಿಸ್ತೀನಿ, ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ಬರುತ್ತೆ, ದಯವಿಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಅನ್ನ ಕೊಡಿ. ನಾನು ಇದೇ ರೀತಿ ಇನ್ಮೇಲೆ ಯೂಟ್ಯೂಬಲ್ಲಿ ವಿಡಿಯೋ, ಡೈಲಿ ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಕ್ಲಾಸಸ್ ಮಾಡ್ತಿದ್ದೆ, ತುಂಬ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಹಂಗಾಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನು ಇವತ್ತಿನ ವಿಡಿಯೋ ಹಾಕಿರ್ತೀನಿ ನಾಳೆ ಸ್ಟಿಚಿಂಗ್ ವಿಡಿಯೋ ಬರುತ್ತೆ, ಹಂಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.